ಗದಗ ಭಾರತೀಯ ಗದಗ ವಿಧಾನಸಭಾ ಕ್ಷೇತ್ರದ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಆಶೀರ್ವಾದದಿಂದ ಹಾಗೂ ನಮ್ಮ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಸಿಸಿಪಾಳ್ ಸಾಹೇಬರ ಆಶೀರ್ವಾದ, ಕಳಕಪ್ಪಣ್ಣ ಬಂಡಿಯವರ ಆಶೀರ್ವಾದ, ಶಿವಕುಮಾರಣ್ಣ ಉದಾಸಿಯವರು, ನಮ್ಮ ಸಂಕನೂರು ಗುರುಗಳು ಹಾಗೂ ರಾಮಣ್ಣ ಲಮಾಣಿಯವರ ಆಶೀರ್ವಾದದಿಂದ ಇವತ್ತು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಹೈಕಮಾಂಡ್ ತೀರ್ಮಾನ ಮಾಡಿ ನನಗೆ ಆಶೀರ್ವಾದ ಮಾಡಿದೆ. ಏನು ಈ ಗದಗ ವಿಧಾನಸಭಾ ಕ್ಷೇತ್ರದ ಚುನಾವಣೆ, ಕಳೆದ ಬಾರಿ ಕೂಡ ನನಗೆ ಅವತ್ತು ಕೂಡ ಟಿಕೆಟ್ ಕೊಡೋದ್ರ ಮೂಲಕ ಅವತ್ತು ಗೆದ್ದಬಾ ಅಂಥೇಳಿ ಎಲ್ಲರೂ ಹರಿಸಿದರು. ಆದರೆ ದುರ್ದೈವ, ಅವತ್ತು ಸಮಯದ ಅಭಾವದ ಜೊತೆಗೆ ಯಾವ ರೀತಿ ಚುನಾವಣೆ ನಡೀತಂತೆ ನಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಈ ಬಾರಿ ಗದಗ ತೀರ್ಮಾನ ತಗೊಂಡಿದೆ. ಗದಗ ವಿಧಾನಸಭಾ ಮತಕ್ಷೇತ್ರದ ಮತದಾರರು ಇವತ್ತು ತೀರ್ಮಾನ ತಗೊಂಡಿದ್ದಾರೆ. ಗದಗ್ನಲ್ಲಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಸನ್ನು ಕಿತ್ತೊಗಿಬೇಕು, ಕಮಲವನ್ನು ಅರಳಿಸ್ಬೇಕಂತೇಳಿ ಏನು ಹಲವಾರು ದಶಕಗಳಿಂದ ಇಲ್ಲೇನು ಪ್ರಮುಖವಾದ ಬೇಡಿಕೆಗಳಿದ್ದು ಆ ಸಮಸ್ಯೆಗಳಿದ್ದು ಯಾವುದನ್ನು ಕೂಡ ಇಲ್ಲಿರ್ತಕ್ಕಂಥ ಶಾಸಕರು ಹಲವಾರು ಅಧಿಕಾರವನ್ನು ಅನುಭವಿಸಿದರೂ ಕೂಡ ಗದಗಿನ ಅವರಿಗೆ ಗದಗಿನ ಪರಿಸ್ಥಿತಿ, ಗದಗ ವಿಧಾನಸಭಾದ ಕ್ಷೇತ್ರದ ಪರಿಸ್ಥಿತಿಯನ್ನು ಯಾವುದು ಕೂಡ ನೋಡಲಿಲ್ಲ. ಮತದಾರರು ಅವ್ರಿಗೆ ಆಶೀರ್ವಾದ ಮಾಡ್ಕೊತ ಬಂದರೂ ಕೂಡ ಅವರು ಗದಗಿಗೆ ಎಂದೂ ತಿರುಗಿ ನೋಡಲಿಲ್ಲ. ಇವತ್ತು ಈ ಚುನಾವಣೆ ಸ್ವಾಭಿಮಾನದ ಚುನಾವಣೆ, ಗದಗ ಮತಕ್ಷೇತ್ರದ ಸ್ವಾಭಿಮಾನದ ಚುನಾವಣೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛಪಡ್ತೀನಿ. ಇವತ್ತೇನು ಅವರು ಸಾಮ್ರಾಜ್ಯ ಕಟ್ಕೊಂಡು ತಮ್ಮದೇ ಸಾಮ್ರಾಜ್ಯವನ್ನು ಕುಟುಂಬದ ವ್ಯವಸ್ಥೆಯಲ್ಲಿ ಕಟ್ಕೊಂಡು ಏನು ಒಂದು ಸಾಮ್ರಾಜ್ಯ ಅವರು ಮೆರಿತಾ ಇದ್ದರು ಅದನ್ನು ಬಂದ್ ಮಾಡ್ತಕ್ಕಂಥ ಕೆಲಸ ಇವತ್ತು ಗದಗ ಜನತೆಯ ಮತದಾರರು ಮಾಡ್ತಾರಂಥೇಳಿ ವಿಶ್ವಾಸದಿಂದ ಹೇಳ್ತೀನಿ. ನಾಳೆಯಿಂದ ನಾನು ಈಗಾಗಲೇ ಚುನಾವಣೆ ಪ್ರಚಾರವನ್ನು ಎಲ್ಲ ಕಾರ್ಯಕರ್ತರು ಕೂಡ ಪ್ರಾರಂಭ ಮಾಡಿದ್ದಾರೆ. ಪ್ರತಿ ಬೂತ್ನಲ್ಲಿ ಇವತ್ತು ಮತದಾರರನ್ನು ಮುಟ್ತಕ್ಕಂಥ ಕೆಲಸ, ಜೊತೆಗೆ ನಾನೇನು ಒಂದು ತಿಂಗಳಿನಿಂದ ಜೋಳಿಗೆ ಹಾಕ್ಕೊಂಡು ಪ್ರತಿ ಮನೆ ಮನೆಗೆ ಭೇಟಿ ನೀಡೋದ್ರ ಮೂಲಕ ಅವರ ಸಂಕಲ್ಪ ಮತ್ತು ಆಶೀರ್ವಾದ, ಅವರ ಪ್ರೀತಿಯ ಒಂದು ತುತ್ತು, ಆ ತಾಯಂದಿರ ಆ ಅಕ್ಕಂದಿರ ತುತ್ತು ಪಡ್ಕೊಂಡು ಇವತ್ತು ಏನು ಅವರೆಲ್ಲರೂ ಕೂಡ ಇವತ್ತು ನನಗೆ ಹರಿಸಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಒಂದು ತುತ್ತನ್ನು ಕೊಡೋದ್ರ ಮೂಲಕ ನನಗೆ ಅತ್ಯಂತ ಒಂದು ಪ್ರೀತಿಯಿಂದ ನನ್ನ ಮಗ ಗೆಲ್ಲಬೇಕು, ನನ್ನ ತಮ್ಮ ನನ್ನ ಅಣ್ಣ ಗೆಲ್ಲಬೇಕಂತೇಳಿ ಅವರೇನಿವತ್ತು ಸಂಕಲ್ಪ ಮಾಡಿದ್ದಾರೆ ಆ ಸಂಕಲ್ಪಕ್ಕೆ ಜಯ ಸಿಗ್ತೈತಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಅತ್ಯಂತ ಆತ್ಮವಿಶ್ವಾಸದಿಂದ ನಾನು ಹೇಳ್ತೇನೆ.